ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿದ ಕಾಂಗ್ರೆಸ್ ಪ್ರಭಾವಿ ಮುಖಂಡರು ಮತ್ತು ಪಟ್ಟಣ ಪಂಚಾಯಿತಿ ಸದಸ್ಯರು. ಬೀದರ್ ಜಿಲ್ಲೆಯ ಔರಾದ್ ಪಟ್ಟಣದ ಗುರುಪಾದಪ್ಪ ನಾಗಮರಪ್ಪಳ್ಳಿ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚೌಹಾಣ್ ಸಮ್ಮುಖದಲ್ಲಿ ಹಲವಾರು ಕಾಂಗ್ರೆಸ್ ಮುಖಂಡರುಗಳು ಅಲ್ಲದೆ ಪಟ್ಟಣ ಪಂಚಾಯಿತಿ ಸದಸ್ಯರು ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದು ಔರಾದ್ ಕಾಂಗ್ರೆಸ್ಗೆ ದೊಡ್ಡ ನಷ್ಟ ಎನ್ನಲಾಗ್ತಿದೆ. ಪಟ್ಟಣ ಪಂಚಾಯಿತಿ ಸದಸ್ಯ ದೋಂಡಿಬಾ ನರೋಟೆ, ಕಾಂಗ್ರೆಸ್ ಮುಖಂಡ ಬಾಲಾಜಿ ನರೋಟೆ, ರಾಮ ನರೋಟೆ ಹಾಗೂ ಎಂಕಂಬಾ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಸಂಧ್ಯಾರಾಣಿ ರಾಮ್ ನರೋಟೆ, ಪಟ್ಟಣ ಪಂಚಾಯಿತಿ ಸದಸ್ಯೆ ರಾಧಾಬಾಯಿ ಕೃಷ್ಣ ಮುದಾಳೆ, ಪಶುಸಂಗೋಪನೆ ಸಚಿವ ಬೀದರ್ ಜಿಲ್ಲಾ ಉಸ್ತುವಾರಿ ಪ್ರಭು ಚೌಹಾಣ್ ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದಾರೆ. ಕೇಂದ್ರದಲ್ಲಿ ನರೇಂದ್ರ ಮೋದಿ, ರಾಜ್ಯದಲ್ಲಿ ಯಡಿಯೂರಪ್ಪ ಮತ್ತು ಮುಖ್ಯಮಂತ್ರಿ ಬೊಮ್ಮಾಯಿ, ಜಿಲ್ಲೆಯಲ್ಲಿ ಪ್ರಭು ಚೌಹಾಣ್ ಅಭಿವೃದ್ಧಿ ನೋಡಿ ಪಕ್ಷ ಸೇರಿರುವುದಾಗಿ ತಿಳಿಸಿದ್ದಾರೆ. ಈ ವೇಳೆ ಹರ್ಷ ವ್ಯಕ್ತಪಡಿಸಿದ ಸಚಿವ ಚೌಹಾಣ್ ಬಿಜೆಪಿಯ ಜನಪರ ಕೆಲಸ ಕಾರ್ಯ ನೋಡಿ ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು, ಮುಖಂಡರು, ನಾಯಕರು ಬಿಜೆಪಿ ಸೇರ್ಪಡೆಗೊಳ್ಳುತ್ತಿದ್ದಾರೆ. ಮುಂದೊಂದು ದಿನ ಕಾಂಗ್ರೆಸ್ ತನ್ನ ಅಸ್ತಿತ್ವ ಕಳೆದುಕೊಳ್ಳಲಿದೆ ಎಂದರು. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಮಾರುತಿ ಚೌಹಾಣ್, ಮುಖಂಡರಾದ ಕೆರಬಾ ಪವಾರ್, ಶ್ರೀಮಂತ್ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ರಾಜಯ್ಯ ಸ್ವಾಮಿ, ಜೆಕೆ ನ್ಯೂಸ್ ಕನ್ನಡ, ಔರಾದ್. नरोटे मामा का हमारे पार्टी में हार्दिक स्वागत है आपका. पहले हमारे पास ही थे, बीच में थोड़ा सा गए थे, वापिस आ गए उनके घर को. उसने उनका मैं अदर पसंद गया, उसने उनका मैं हमारे परिवार की ओर से हमारे औरा मंडल की बीजेपी में उनका स्वागत है. हजारों की संख्या में उनके साथ में कार्यकर्ता, ग्राम पंचायत के सदस्य, पटना पंचायत के सदस्य, एपीएम के सदस्य, सभी को लेके लावा जमा लेके कांग्रेस को घटाते हुए कांग्रेस की नीति देश को तोड़ने वाली बीजेपी की नीति है. देश को जोड़ने वाली नीति है. इसीलिए वो हमारे पे विश्वास रखते हुए अलूंगा पूरा 12 बजे से लोग आ रहे हैं. अभी इससे ज्यादा लोग हैं. इनको ये खाने के लाइन में है, कोई होश के लाइन में है, कोई मेरे पीछे खड़ा है, कोई उधर खड़ा है. सर, ನೀವು ಕಾಂಗ್ರೆಸ್ ಲಿಂದ ಬಿಜೆಪಿಗೆ ಯಾಕೆ ಸೇರ್ಪಡೆ ಆಗಿದ್ರಿ ಸರ್? ಎಲ್ಲ ನಮ್ಮ ತಾಲೂಕಿನಿಂದು ಕಾರ್ಯಕರ್ತಗಳು, ನಮ್ಮ ಸಮಾಜ ಮಂದಿ, ಎಲ್ಲ ಗಣ್ಯ ವ್ಯಕ್ತಿಗಳ ಜನರು ಮತ್ತು ಎಲ್ಲ ತಾಲೂಕು ಪಂಚಾಯತ್ ಸದಸ್ಯರು, ಎಪಿಎಂಸಿ ಸದಸ್ಯರು, ಪಟ್ಟಣ ಪಂಚಾಯತ್ ಸದಸ್ಯರು, ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲರೂ ಕುಂತು ನಮ್ಮಲ್ಲಿ ಬಂದರು. ಬಂದು ಅಣ್ಣ, ಈಗ ಎಲ್ಲ ಬಿಜೆಪಿ ಸರ್ಕಾರದ ಕೇಂದ್ರದಾಗ ಮತ್ತು ಸ್ಟೇಟ್ದಾಗ ಮತ್ತು ಎಲ್ಲ ಕೇಂದ್ರದಾಗೂ ಮಂತ್ರಿ ಹರ, ಸ್ಟೇಟ್ದಾಗೂ ಮಂತ್ರಿ ಹರ, ಅವ್ರಿಗೆ ಇದು ಮಾಡಿ ಎಲ್ಲ ಜನರು ಕೆಲಸ ಮಾಡ್ಕೊಂಬರಿ, ಎಲ್ಲ ಸಮಾಜ ಕೆಲಸ ಮಾಡರಿ, ಎಲ್ಲ ಗೋರ್ ಗರೀಬ್ ಕೆಲಸ ಆಗಲ್ಲೋಗ್ಯಾರ. ಇಲ್ಲಿ ಎಲ್ಲ ಬಿಜೆಪಿ ಚಾಲು ಸರ್ಕಾರದ ಅಲ್ಲಿ ಹೋಗಿ ಮತ್ತು ಚಲೋ ಪಕ್ಷ ಅದ, ಅಲ್ಲಿ ಹೋಗಿ ನಾವು ಎಲ್ಲ ಕೆಲಸ ಮಾಡ್ಕೊಂಬರಿ ಅಂತ ಎಲ್ಲರದ್ದು ನಿರ್ಣಯ ತಗೊಂಡು ಎಲ್ಲರದ್ದು ಮೀಟಿಂಗ್ ತಗೊಂಡು ಆಯ್ತಪ್ಪ ಯಾಕಾಗಲ್ಲಂತೂ ನಾವು ಎಲ್ಲರೂ ಕೆಲಸ ಮಾಡಮಿ. ಮತ್ತು ನಾವು ಏನು ಬಿಜೆಪಿದಾಗ ಯಾವ್ದು ಕಂಡೀಷನ್ ಹಾಕಿ ಹೋಗಿಲ್ಲ. ನಾವು ಬಿಜೆಪಿದಾಗ ನೀವು ಏನು ಕೆಲಸ ಹಚ್ತೀರಿ, ನಾವು ಪಕ್ಷಕ್ಕೆ ಕೆಲಸ ಹಚ್ಚಲಕ್ಕೆ ನಾವು ನೀವು ಕೆಲಸ ಹಚ್ತೀರಿ, ನಾವು ಕೆಲಸ ಮಾಡ್ಲಿಕ್ಕೆ ರೆಡಿ ಇದ್ದೇವೆ ಅಂತ ಇಷ್ಟು ಮಾತಾಡಿ ಮಿನಿಸ್ಟರ್ ಸಾವ್ರ ಜೊತೆ ಮತ್ತು ಕೇಂದ್ರ ನಮ್ಮ ಭಗವಾನ್ ಕೊಬ್ಬ ಎಂ ಪಿ ಸಾವ್ರ ಜೊತೆ ನಮ್ಮ ನೆಚ್ಚಿನ ನಾಯಕರು ಪ್ರಭು ಚೌಹಾಣ್ ಮಿನಿಸ್ಟರ್ ಸಾವ್ರ ಎರಡು ಸಲ ಮಂತ್ರಿ ಆದರು. ಅವರು ಎಲ್ಲ ಕೆಲಸ ಚಲೋ ಮಾಡ್ಲತ್ತಾರ, ನಮ್ಮ ತಾಲೂಕು ಚಲೋ ವಿಕಾಸ ಆಗ್ಲತ್ತದ ಅಂತ ಅದ್ರ ಸಲಕ್ಕೆ ನಾವು ಬಿಜೆಪಿ ಜಾಯಿನ್ ಆಗಿದೆ. ನೀವು ಜನರ ಸರ್, ನೀವು ಜನರಿಗೆ ಯಾವ ರೀತಿ ಸೇವೆ ಮಾಡ್ಬೇಕಂತಂದು ಅವ್ರು ಯಾವ್ದನ್ನು ಅಡಿ ಅಡಿಚಿನಿಂದಾಗ ಯಾವ್ದನ್ನು ಪರೇಷನ್ ಆಗಿದ್ದು ಅವ್ರ ಪರೇಷನ್ ದೂರ ಮಾಡ್ಲಾಕನ ತಯಾರಿದ್ದೀನಿ. ಯಾವ್ದನ್ನು ಪರೇಷನ್ ಇದ್ದಾಗ ಹಾಸ್ಪಿಟಲ್ ಇರಲಿ, ಯಾವುದು ಇನ್ನ ಒಂದು ಯಾವ್ದು ಪರೇಷನ್ ಇರಲಿ, ಅವ್ರು ನನ್ನ ಕೈಲಿ ಎಷ್ಟಾಯ್ತದೋ ಅಷ್ಟು ನಾ ಅವ್ರದ್ದು ಕೆಲಸ ಮಾಡ್ಲಾಕನ ತಯಾರಿದ್ದೀನಿ. ಥ್ಯಾಂಕ್ ಯು. ನಿಮ್ಮ ಹೆಸರು? ನನ್ನ ಹೆಸರು ಬಾಲಾಜಿ ದೊಡ್ಡಿ ಬರೋನು ಅರೋಟೆ ಅವರ.